ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೆಂಪು ಕೋಟೆಯ ಮೇಲೆ ದೆಹಲಿಯಲ್ಲಿ ನಾವು ರಾಷ್ಟ್ರಧ್ವಜದ ಬದಲು ಕೇಸರಿ ಧ್ವಜವನ್ನು ಹಾರಾಡಿಸ್ತೀವಿ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರು ಕೊಟ್ಟಂತಹ ಹೇಳಿಕೆ ಈಗ ಅವರು ರಾಷ್ಟ್ರದ್ರೋಹಿ ಅಂತ ನಿನ್ನೆ ಕೂಡ ಸದನದಲ್ಲಿ ಕೋಲಾಹಲ ಎದ್ದಿತ್ತು. ಇವತ್ತು ಕೂಡ ಒಂದು ವೇಳೆ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡದೇ ಇದ್ದರೆ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ವಿಪಕ್ಷ ನಾಯಕರು ಈಗಾಗಲೇ ಮುಗಿಬಿದ್ದಿದ್ದಾರೆ. ಸೊ ತುಮಕೂರಿನಲ್ಲೂ ಕೂಡ ಇದನ್ನು ವಿರೋಧಿಸಿದರೆ ಈಶ್ವರಪ್ಪನವರ ಹೇಳಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದೆ. ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಎಸ್, ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಭಗವದ್ ಧ್ವಜವನ್ನು ಹಾರಿಸ್ತೀವಿ, ಮುಂದೊಂದು ದಿನ ಅದೇ ರಾಷ್ಟ್ರಧ್ವಜವಾಗಬಹುದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ಸಚಿವ ಈಶ್ವರಪ್ಪನವರ ವಿರುದ್ಧ, ಅವರ ಹೇಳಿಕೆಯ ವಿರುದ್ಧ ಇದೀಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಈಶ್ವರಪ್ಪ ಹೇಳಿಕೆಯನ್ನು ಖಂಡಿಸಿ ತುಮಕೂರು ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕೋದಕ್ಕೆ ತುಮಕೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ. ಈಶ್ವರಪ್ಪ ಒಬ್ಬ ಹುಚ್ಚ ಅಂತ ಘೋಷಣೆ ಕೂಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಹುಲಿಕುಂಟೆ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಭಟನೆ ಕಾವೇರ್ತಾ ಇದ್ದ ಹಾಗೆ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ನಮ್ಮ ತ್ರಿವರ್ಣ ಧ್ವಜದಲ್ಲೂ ಕೂಡ ಕೇಸರಿ ಬಣ್ಣ ಇದೆ. ಕೇಸರಿ ಬಿಜೆಪಿ ಪಕ್ಷದ ಸ್ವತ್ತಲ್ಲ. ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿದ ಸಚಿವ ಈಶ್ವರಪ್ಪರನ್ನು ಬಂಧಿಸಬೇಕು ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಹುಲಿಕುಂಟೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ತ್ರಿವರ್ಣ ಧ್ವಜದಲ್ಲೂ ಕೂಡ ಕೇಸರಿ ಬಣ್ಣ ಇದೆ. ಈಶ್ವರಪ್ಪನವರ ಈ ಎಡವಟ್ಟು ಹೇಳಿಕೆ ಮುಂದೊಂದು ದಿನ ಭಾರೀ ಕೋಲಾಹಲವನ್ನು ಸೃಷ್ಟಿ ಮಾಡಬಹುದು. ಒಂದು ಕ್ಷಮೆ ಕೇಳಬೇಕು ಮತ್ತು ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಅಮೋಘ್ ಟಿವಿಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ತುಮಕೂರಿನಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿರುವಂತಹ ದೃಶ್ಯ, ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹದ್ದು. ಮುಖಂಡ ಶಶಿ ಹುಲಿಕುಂಟೆ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ.
ಬಂದವರಿಗೆ ಸರ್ ಮಾಡ್ತೀವಿ ಸರ್ ಒಂದ್ ನಿಮಿಷ ಸರ್ ರಸ್ತೆ ತಡೆ ಮಾಡಿದ್ವಿ ಜನಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಹೇಳಿ ಅದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಇದನ್ನ ದೇಶದ ಸಂವಿಧಾನನೇ ಬದಲಾವಣೆ ಮಾಡಕ್ಕೆ ಬಾಟಲ ಬದಲಾವಣೆ ಮಾಡ್ತಿರೋ ಮಂತ್ರಿ ವಿರುದ್ಧವಾಗಿ ಹೋಗ್ತಾ ಇದೀವಿ ಅದಕ್ಕೆ ಕೊಡ್ತಿಲ್ಲ ಏನಿದು ಎಸ್ ನೋಡ್ತಾ ಇದ್ರಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ರಾಜ್ಯ ವ್ಯಾಪಿ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ವಿವಿಧ ಕಡೆ ಇನ್ಕ್ಲೂಡಿಂಗ್ ಏನು ಜಂಟಿ ಅಧಿವೇಶನ ನಡೀತಾ ಇದೆ ವಿಧಾನಮಂಡಲದಲ್ಲಿ. ನಿನ್ನೆಯೂ ಕೂಡ ಸಭೆಯಲ್ಲಿ ಗದ್ದಲ ಕೋಲಾಹಲ, ಡಿ ಕೆ ಶಿವಕುಮಾರ್ ಮತ್ತು ಈಶ್ವರಪ್ಪನವರ ನಡುವೆ ನಡೆದಂತಹ ಜಟಾಪಟಿ ಇದೆಲ್ಲವೂ ಕೂಡ ಇವತ್ತು ಕೂಡ ಅದು ಮುಂದುವರೆದಿದೆ. ಈಗಲೂ ಕೂಡ ಸಂದರ್ಭದಲ್ಲಿ ನಿನ್ನೆ ಏನು ಮುಂದೂಡಲಾಯಿತು, ನಾಳೆಗೆ ಮುಂದೂಡಲಾಗಿತ್ತು ನಿನ್ನೆ. ಸೊ ಇವತ್ತು ಆರಂಭವಾದಾಗಲೂ ಕೂಡ ಸದನದ ಬಾವಿಗಿಡಿದು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಹೇಳಿದರು. ಇನ್ನು ಮಾಜಿ CM ಸಿದ್ದರಾಮಯ್ಯ ಟ್ವೀಟ್ ಕೂಡ ಮಾಡಿದರು, ಈಶ್ವರಪ್ಪನವರ ಸ್ಥಾನವನ್ನು, ಸಚಿವ ಸ್ಥಾನವನ್ನು ವಜಾ ಮಾಡದೇ ಇದ್ದರೆ ನಾವು ಸದನದ ಬಾವಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತೀವಿ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಂದುವರೆದು ತುಮಕೂರಿನಲ್ಲಿಯೂ ಕೂಡ ಅನೇಕ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕಾವೇರ್ತಾ ಇದ್ದಾಗೆ ತುಮಕೂರಿನಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ ಪೊಲೀಸರು. ನಮ್ಮ ತ್ರಿವರ್ಣ ಧ್ವಜದಲ್ಲೂ ಕೂಡ ಕೇಸರಿ ಬಣ್ಣ ಇದೆ. ಕೇಸರಿ ಏನು BJP ಪಕ್ಷದ ಸ್ವತ್ತಲ್ಲ, ಅವರ ಸ್ವಂತದ್ದಲ್ಲ, ಇದು ಎಲ್ಲರಿಗೂ ಕೂಡ ಸೇರಿದಂತಹದ್ದು. ಸಮಾಜದಲ್ಲಿ ಸಾಮರಸ್ಯ, ಸಹಬಾಳ್ವೆ ಎಲ್ಲವೂ ಕೂಡ ಮುಖ್ಯ. ನೀವು ಓತಪ್ರೋತವಾಗಿ ಮಾತನಾಡ್ತೀರಿ ಅಂತಿದ್ರೆ ನೀವು ಸಚಿವ ಸ್ಥಾನದಲ್ಲಿ ಇರೋಕ್ಕೆ ಲಾಯಕ್ಕಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಕಾರ್ಯಕರ್ತರು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ತುಮಕೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ನೂಕಾಟ ತಳ್ಳಾಟ ಕೂಡ ನಡೆದಿದೆ, ಈ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಶಶಿ ಹುಲಿಕುಂಟೆ ನೇತೃತ್ವದಲ್ಲಿ ನಡೆದಂತಹ ಯೂತ್ ಕಾಂಗ್ರೆಸ್ನ ಪ್ರತಿಭಟನೆ. ಸೊ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಕೂಡ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಟ್ಟಾರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ರೊಚ್ಚೆದ್ದಿದ್ದಾರೆ ಈಶ್ವರಪ್ಪನವರ ಈ ಒಂದು ಹೇಳಿಕೆಯಿಂದ. ರಾಷ್ಟ್ರ ಧ್ವಜವನ್ನು ಬದಲಾಯಿಸ್ತೀವಿ ಅನ್ನುವಂಥ ಹೇಳಿಕೆ, ಒಬ್ಬ ಸಂವಿಧಾನಿಕ ಹೇಳಿಕೆಯನ್ನು ಕೊಡುವಂಥದ್ದ, ಒಬ್ಬ ಸಚಿವರಾಗಿ, ಒಂದು ಸರ್ಕಾರದ ಭಾಗವಾಗಿ, ಸಚಿವರಾಗಿ ಜನರಿಂದ ಆಯ್ಕೆಪಟ್ಟಂತಹ ಆಯ್ಕೆಯಾದಂಥ ಒಬ್ಬ ಜನನಾಯಕನಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವನಾಗಿ, ಶಾಸಕನಾಗಿ ಈ ಹೇಳಿಕೆಯನ್ನು ಕೊಡುವುದು ಅಕ್ಷಮ್ಯ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಏನು ಇವತ್ತು ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯದ ಹುಚ್ಚ ಅಂತಲೇ ಹೆಸರುವಾಸಿಯಾಗಿರುವಂತ ಮಂತ್ರಿಯಾದಂತ ಈಶ್ವರಪ್ಪನ ವಿರುದ್ಧವಾಗಿ ಇವತ್ತು ನಾವು ತುಮಕೂರಿನ BJP ಕಚೇರಿಯನ್ನು ಮುತ್ತಿಗೆ ಮಾಡಕ್ಕೆ ನಾವು ಹೊರಟಿದ್ದೀವಿ. ಏನಕ್ಕೆ ಅಂತಂದ್ರೆ, ಕೇವಲ 2 ದಿವಸಗಳ ಹಿಂದೆ ಕೇಸರಿ ಧ್ವಜವನ್ನ ಕೆಂಪು ಕೋಟೆಯಲ್ಲಿ ನಾವು ಹಾರಿಸ್ತೀವಿ ಅಂತ ಹೇಳಿ ನಮ್ಮ ದೇಶದ ಬಾವುಟದ ವಿರುದ್ಧವಾಗಿ ಅವರು ಮಾತಾಡಿರೋಂಥದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ದೇಶಾದ್ಯಂತ ತಲೆಬಾಗ ಅಂತ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಏನು 75 ವರ್ಷಗಳಿಂದ ದೇಶಕ್ಕೆ ಅದರದೇ ಆದಂತ ಒಂದು ಬಾವುಟ ಇದ್ದು ಆ ಬಾವುಟವನ್ನ ಈ BJP ಬದಲಾವಣೆ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಮುಂಚೆ ಸರ್ಕಾರ ಬಂದಾಗಿಂದ ಕೂಡ ಅಂಬೇಡ್ಕರ್ ಅವರು ರಚಿಸಿದಂತ ಕೊಡುಗೆ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ನ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಏನು ಕೊಡುಗೆಗಳು ಕೊಟ್ಟಿದೆ ಅದೆಲ್ಲದರೂ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಯಾವುದನ್ನು ಕೂಡ ಬದಲಾವಣೆ ಮಾಡಕ್ ಆಗದೇ ಇರೋ ಪರಿಸ್ಥಿತಿಲಿ ಇವತ್ತು ಆಗ್ಲೇ ದೇಶದ ಬಾವುಟವನ್ನೇ ಬದಲಾವಣೆ ಮಾಡಕ್ ಹೊರಟಿದ್ದಾರೆ. ಇವ್ರೇನು ಕೇಸರಿ ಬಣ್ಣನ ಇವ್ರು ಯಾವ ತರನು ಕೂಡ ಪೇಟೆಂಟ್ ತಗೊಂಡಿದಾರ? ನಮ್ಮ ತ್ರಿವರ್ಣ ಧ್ವಜದಲ್ಲೂ ಕೂಡ ಕೇಸರಿ ಇದೆ ಅನ್ನೋದು ಮರಿಬಾರದು. ಸರಿಯ ಸಂಕೇತ ಏನು ಅಂತ ಅವ್ರು ಯಾವ ತರ ಗೊತ್ತಿ ಭಾರತ್ ಮಾತಾ ಕಿ ಜಯ ಅಂತಾರೆ. ನಮ್ಮ ದೇಶದ ಬಾವುಟ ಬದಲಾವಣೆ ಮಾಡೋದು ಭಾರತ್ ಮಾತಾ ಕಿ ಜಯ ಈ ರೀತಿ ಹೇಳ್ಕೊಂಡು ಅದಕ್ಕೆ ಈ ನಮ್ಮ ಜಿಲ್ಲಾ ಮಾಜಿ ಮಂತ್ರಿ ಮಾಧುಸ್ವಾಮಿ ಆಗಿರ್ಬೋದು, ಏನ್ ಇವತ್ತಿನ ಕಾನೂನು ಮಂತ್ರಿ ಮಾಧುಸ್ವಾಮಿ ಅವ್ರು ಹೇಳ್ತಾರೆ, ಸರ್ಕಾಸ್ಟಿಕ್ ಆಗಿ ಹೇಳಿರ್ಬಹುದು ಅಂತ ಅಂತಾರೆ. ದೇಶದ ಬಾವುಟದ ವಿರುದ್ಧವಾಗಿ ಯಾರ ಸರ್ಕಾಸ್ಟಿಕ್ ಆಗಿ ಮಾತಾಡಕ್ ಆಗ್ತದ? ಮಾತಾಡಬಹುದಾ? ಕಾನೂನಿನ
ಅವ್ರಿಗೇನು ಆರ್ಟಿಕಲ್ಸ್ಗಳು ಓದಿದಾರ, ಅಮೆಂಡ್ಮೆಂಟ್ಗಳು ನೋಡಿದಾರ? ಬದಲಾವಣೆ ಬದಲಾವಣೆ, ಬರೀ ಇವ್ರ ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಇದನ್ನ ದೇಶನೇ ಹಾಳು ಮಾಡಕ್ ಹೊರಟಿದ್ದಾರೆ. ನಾಳೆ ಯಾವತ್ತಾದ್ರೂ ಯೂತ್ ಕಾಂಗ್ರೆಸ್ ತುಮಕೂರಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾಗೆ ನಾವು ಕೂಡ ಕಮ್ಮಿ ಇಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಕೂಡ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಯೂತ್ ಕಾಂಗ್ರೆಸ್ ತುಮಕೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆ ಬಿಜೆಪಿ ಪಕ್ಷದಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಪಕ್ಷ ರಾಷ್ಟ್ರದ್ರೋಹಿ ಪಕ್ಷ ಅಂತ ಬಿಜೆಪಿ ಘೋಷಣೆ ಕೂಗಿದ್ದಾರೆ. ಕೇಸರಿ ನಮ್ಮ ಹಿಂದೂ ಧರ್ಮದ ಸಂಕೇತವಾಗಿದೆ, ಕೇಸರಿ ಹಾಕಿದರೆ ರಾಷ್ಟ್ರದ್ರೋಹಿ ಅಂತ ಯಾಕಂತೀರಾ? ಸಚಿವ ಈಶ್ವರಪ್ಪ ಯಾವ ತಪ್ಪನ್ನೂ ಕೂಡ ಮಾತನಾಡಿಲ್ಲ. ಈಶ್ವರಪ್ಪ ಹೇಳಿಕೆಗೆ ಕಾನೂನು ಸಚಿವ ಮಾಧುಸ್ವಾಮಿ ಸಮರ್ಥನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕರ್ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಸರಿ ಹಾಕಿದ್ರೆ ಯಾಕೆ ತಪ್ಪು ಅಂತ ಹೇಳ್ತೀರಿ? ಅದು ರಾಷ್ಟ್ರದ್ರೋಹಿ ಅಂತ ಯಾಕೆ ಕರಿತೀರಿ? ಕೇಸರಿ ನಮ್ಮ ಹಿಂದೂ ಧರ್ಮದ ಸಂಕೇತ, ಕಾಂಗ್ರೆಸ್ ಪಕ್ಷ ರಾಷ್ಟ್ರದ್ರೋಹಿ ಪಕ್ಷ ಅಂತ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಮಾಡಿದೆ. ಅಂದರೆ ಇಲ್ಲಿ ರಾಷ್ಟ್ರಧ್ವಜದ ವಿಚಾರವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಕಿತ್ತಾಟ ಇವ ತಾರಕಕ್ಕೇರ್ತಾ ಇದೆ. ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ವಿರುದ್ಧವಾದಂತಹ ಹೇಳಿಕೆಗಳು, ಪ್ರತಿಭಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ರಾಜ್ಯದ ರಾಜಧಾನಿ ಸೇರಿದ ಹಾಗೆ ಈಶ್ವರಪ್ಪ ಹೇಳಿಕೆ ಬಗ್ಗೆ ಮಾಧುಸ್ವಾಮಿನೇ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ತಪ್ಪೇನಿದೆ ಇದ್ರ ಬಗ್ಗೆ? ಇದನ್ನು ಪ್ರಶ್ನೆ ಮಾಡಿ ಬಿಜೆಪಿಯ ಅಧ್ಯಕ್ಷ ಲಕ್ಷ್ಮೀಶ್ ಹಾಗೆ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕರ್ ರವಿ ತಮ್ಮ ಹೇಳಿಕೆಯನ್ನು, ತಮ್ಮ ನಾಯಕನ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ದೇಶದ್ರೋಹಿ ಕಾಂಗ್ರೆಸ್ಗೆ ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ಗೆ ಧಿಕ್ಕಾರ, ವಂದೇ ಮಾತರಂ. ರಾಷ್ಟ್ರದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಬಿಜೆಪಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಬಿಜೆಪಿ ಜಿಂದಾಬಾದ್. ಕಾಂಗ್ರೆಸ್ನವರು, ನೀವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆದರೂ ಕೂಡ ಕಾಂಗ್ರೆಸ್ನವರು ಈ ಚಾಳಿನ ಇನ್ನೂ ಕೂಡ ಬಿಟ್ಟಿಲ್ಲ. ಅವರು ಮುಸಲ್ಮಾನರನ್ನ ಓಲೈಕೆ ಮಾಡುವಂಥ ಒಂದು ದಾರಿನಲ್ಲೇ ಅವ್ರು ನಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳ ಮಧ್ಯೆ ನೀವು ಯೋಚನೆ ಮಾಡಬೇಕು, ಮಕ್ಕಳಿಗೆ ಮುಸಲ್ಮಾನರಿಗೆ ಮಾತ್ರ ಶಾದಿ ಭಾಗ್ಯ ಕೊಡುವಂಥದ್ದು, ಉಳಿಕೆ ಇದ್ದಂಥ ಯಾವುದೇ ಮಕ್ಕಳು ಇವರು ಕಣ್ಣಿಗೆ ಬೀಳಲಿಲ್ಲ. ಅವತ್ತು ಕೂಡ ಯಾರು ಕೂಡ, ಇದೇ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರು ಕೂಡ ಬಂದು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ಹಿಂದೂ ಧರ್ಮ ಅನ್ಯಾನ್ಯ ಜಾತಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು ಬಡವರಿದ್ದಾರೆ ಅವ್ರಿಗೂ ಕೂಡ ನಾವು ಶಾದಿ ಭಾಗ್ಯವನ್ನು ಕೊಡಬೇಕು ಅಂತ ಅವತ್ತು ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ಈ ಕಾರ್ಯಕರ್ತರಿಗೆ ಇವತ್ತೇನು ಬಿಜೆಪಿ ಆಫೀಸ್ಗಳಲ್ಲಿ ಮುಂದೆ ಬಂದು ಧರಣಿ ಮಾಡಬೇಕು, ಮುತ್ತಿ ಹಾಕಬೇಕು ಅಂತ ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಈ ಹಿಂದೆ ಉಳಿಕೆ ಇರ್ತಕ್ಕಂಥ ಯಾವುದೇ ಹಿಂದೂ ಧರ್ಮದ ಉಳಿಕೆ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಇವ್ರು ಯಾರಿಗೂ ಕೂಡ ಕನ್ಸರ್ನ್ ಇರಲಿಲ್ವಾ? ರಾಷ್ಟ್ರಧ್ವಜದ ಬಗ್ಗೆ ಇವ್ರು ಹೇಳ್ತಾರಲ್ಲ, ಇವರು ಉಮಾಭಾರತಿಯವರು ಹುಬ್ಳಿನಲ್ಲಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಕ್ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಆರಿಸಕ್ ಬಿಡಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಉಮಾಭಾರತಿಯವ್ರನ್ನ ಅವ್ರ ಮೇಲೆ ಕೇಸ್ ಹಾಕ್ಸ್ದಂಥವ್ರು ಯಾರು? ಬಿಜೆಪಿಯವ್ರು ಹಾಕ್ಸಿದ್ರ? ಇದು ಮಾಡಿದಂಥವ್ರು ಕಾಂಗ್ರೆಸ್ನವ್ರು. ಅವತ್ತೆಲ್ಲ ಹೋಗಿದ್ರು ಕಾಂಗ್ರೆಸ್ನವರು ರಾಷ್ಟ್ರಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡ್ಕೊಂಬಂದಿರತಕ್ಕಂಥದ್ದು ಕಾಂಗ್ರೆಸ್ನವರು. ಸಂವಿಧಾನವನ್ನು ಬರೆದಂಥ, ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದಂಥ ಅಂಬೇಡ್ಕರ್ ಅವ್ರನ್ನೇ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡದಂಥ ಕಾಂಗ್ರೆಸ್ಸು ರಾಷ್ಟ್ರಧ್ವಜಕ್ಕೆ ಏನಾದರೂ ಗೌರವ ಕೊಡುತ್ತಾ? ರಾಜಕಾರಣ ಮಾಡಲಿಕ್ಕೆ ಹಿಜಾಬನ್ನು ಧರಿಸ್ಲಬೇಕು, ಧರಿಸ್ಕೊಂಡು ಬಂದಂಥ ಮುಸಲ್ಮಾನ ಹೆಣ್ಮಕ್ಳು ಅವತ್ತು ಬರ್ತಿದ್ರು. ಸಾಕಷ್ಟು ಜನ ಹೆಣ್ಮಕ್ಳು ಕಾಲೇಜ್ಗಳಲ್ಲಿ ಹಿಜಾಬ್ ಧರಿಸ್ಕೊಂಡು ಬರ್ತಾಯಿದ್ರು. ಅವ್ರೇನು ಬೀದಿನಲ್ಲಿ ಬರಬೇಕಾದ್ರೆ ಹಿಜಾಬ್ ಧರಿಸ್ಕೊಂಡು ಬರ್ತಾಯಿದ್ರು, ಶಾಲೆಗೆ ಹೋಗ್ಬೇಕಾದ್ರೆ ಹಿಜಾಬನ್ನು ಬಿಚ್ಚಿಟ್ಬಿಟ್ಟು ಒಳಗಡೆ ಶಾಲೆಗೆ ಹೋಗಿ ಕೂರ್ತಿದ್ರು. ಅದೇನು ಹೊಸದೇನಲ್ಲ, ಇವತ್ತವ್ರ ಪ್ರೇರೇಪಣೆ ಮಾಡಿ ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರನ್ನ ಮತಬ್ಯಾಂಕಿಗೋಸ್ಕರ ಅವರು ಓಡಾಡ್ತಿರ್ತಕ್ಕಂಥ ಕಾಂಗ್ರೆಸ್ನವರು ರಾಷ್ಟ್ರಧ್ವಜದ ಬಗ್ಗೆ ಮಾತಾಡ್ತಾರೆ. ರಾಷ್ಟ್ರಭಕ್ತಿಯ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಯಾರು ಹೇಳ್ಕೊಳ್ಬೇಕಾದಂಥ ವಿಚಾರ ಎಲ್ಲ ಇದು.
ಜನಸಂಘದ ಕಾಲದಿಂದಲೂ ಕೂಡ ಬರೀ ರಾಷ್ಟ್ರೀಯತೆ ಮತ್ತು ರಾಷ್ಟ್ರಭಕ್ತಿ ದೇಶ ಪರಂಪರೆ ವಿಚಾರವಾಗಿ ಜೊತೆ ಜೊತೆಯಲ್ಲಿ ರಾಜಕೀಯವನ್ನು ಮಾಡ್ಕೊಂಬಂದಂಥ ನಾವೆಲ್ಲ ಕಾರ್ಯಕರ್ತರು. ಅದು ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಥದ್ದು, ಅವರು ಯಾವ ರೀತಿ ಅವ್ರ ಸ್ಟೇಟ್ಮೆಂಟ್ಗಳಿರ್ತವೆ, ಯಾವ್ಯಾವ ರೀತಿ ಹೋರಾಟಗಳನ್ನು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಜನತೆಗೆ ಗೊತ್ತು. ಅವ್ರು ಹೇಳ್ದಾಕ್ಷಣ ಈಶ್ವರಪ್ಪನವರ ಗೌರವ ಏನು ಕಡಿಮೆ ಆಗೋದಿಲ್ಲ. ಅದಕ್ಕೆ ಇದಕ್ಕೆ ಸೂಕ್ತವಾದ ಉತ್ತರವನ್ನು ಈಗಾಗಲೇ ಸದನದಲ್ಲಿ ನಮ್ಮ ಸಚಿವರಾದ ಮಾಧುಸ್ವಾಮಿ ಅವರು ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಏನು ಕೇಳಿದ್ರು, ಯಾವ ಥರ ಹೇಳಿದ್ರು ಅಂತ. ಇದನ್ನೇ ಒಂದು ರಾಜಕೀಯ ದಾಳ ಮಾಡ್ಕೊಂಡ್ರೆ ಯಾರು ದಡ್ಡ್ರಿಲ್ಲ. ಇವಾಗ ಇವ್ರನ್ನ ಹೇಳ್ದಂದು ಕೇಳೋದಕ್ಕೆ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು. ಈಗ ಎಜುಕೇಷನ್ ವಿಚಾರದಲ್ಲಿ ಕಾಲೇಜ್ ಸ್ಕೂಲ್ಗೆ ಹೋಗೋದು ಬೇಡ ಅಂತ ವಾಪಸ್ ಕರ್ಕೊಂಡು ಹೋಗ್ತಾರೆ. ಕೆಲಸ ಮಾಡೋ ಕಡೆ ಹಂಗೆ ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗಕ್ಕಾಗಲ್ವಲ್ಲ, ಅಲ್ಲಿ ತೆಗೆದಿಕ್ಕೆ ಹೋಗ್ತಾರೆ. ಸೊ ನಾವ್ಯಾವತ್ತೂ ವಿರೋಧ ಮಾಡಿಲ್ಲ, ನೀವು ಹಾಕೊಂಡು ರಸ್ತೆಯಲ್ಲಿ ಓಡಾಡಬೇಡಿ ಅಂತ ಯಾರು ಯಾವುದೇ ಕಾರ್ಯಕರ್ತ ಆಗಲಿ ನಮ್ಮ ಸಮಾಜ ವಿರೋಧ ಮಾಡಿಲ್ಲ. ಆ ಕಾರಣಕ್ಕೆ ಇದನ್ನೆಲ್ಲ ಸಣ್ಣ ಸಣ್ಣದನ್ನು ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ರಾಜಕೀಯ ಮಾಡೋದು, ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಇದು ಸಲ್ಲ, ಇದು ಅಲ್ಲ. ಇದು ಗೌರವದಿಂದ ಬಿಹೇವ್ ಮಾಡಿ ಮುಖ್ಯಮಂತ್ರಿ ಆಗಿ ಜನಗಳ ಮುಂದೆ ಬಂದು, ಇದು ಡೆಮೊಕ್ರೆಟಿಕ್ ಕಂಟ್ರಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಚುನಾಯಿತ ಎಂ ಎಲ್ ಎಗಳನ್ನ ಗೆಲ್ಲಿಸಿ ಜಾಸ್ತಿ ಜನ ಬಂದರೆ ಮುಖ್ಯಮಂತ್ರಿ ಆಗಲಿ, ಆಡಳಿತ ಮಾಡಲಿ. ಅದನ್ನು ಬಿಟ್ಟು ಈ ಥರ ಕಾರಣಗಳನ್ನಿಟ್ಟು ಇವರ ಅಭಿವೃದ್ಧಿಯನ್ನು ಸಹಿಸಲಾಗದೆ, ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ನಡೆಸಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಹಿಸಲಾಗದೆ ಬೇರೆ ಏನು ಕಾರಣ ಇಲ್ಲದೆ ಈ ಥರ ಒಂದು ಕ್ಷುಲ್ಲ ಕಾರಣ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.